ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರೇ, ತಮಗೆಲ್ಲರಿಗೂ ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಈ ದಿವಸ 9ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಧ್ಯಾಯ 14 ಸಂಖ್ಯಾಶಾಸ್ತ್ರ, ಈ ಒಂದು ಪಾಠದಲ್ಲಿ ಅಭ್ಯಾಸ 14.2ರಲ್ಲಿರತಕ್ಕಂತಹ ಲೆಕ್ಕಗಳನ್ನು ಈ ದಿವಸ ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ಕಲಿಕಾಂಶವನ್ನು ಪ್ರಾರಂಭಿಸೋಣ. ಅಧ್ಯಾಯ 14 ಸಂಖ್ಯಾಶಾಸ್ತ್ರ, ಈ ಒಂದು ಪಾಠದಲ್ಲಿ ಇಂದಿನ ವಿಡಿಯೋದಲ್ಲಿ ಅಭ್ಯಾಸ 14.1ಕ್ಕೆ ಸಂಬಂಧಪಟ್ಟಂತೆ ಲೆಕ್ಕಗಳನ್ನು ಬಿಡಿಸಿದ್ವಿ. ಇವತ್ತಿನ ವಿಡಿಯೋದಲ್ಲಿ ಅಭ್ಯಾಸ 14.2ರಲ್ಲಿರ್ತಕ್ಕಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬಿಡಿಸುತ್ತಾ ಹೋಗೋಣ. ಅಭ್ಯಾಸ 14.2ರಲ್ಲಿ ಪ್ರಶ್ನೆ ಸಂಖ್ಯೆ 1, 8ನೇ ತರಗತಿಯ 30 ವಿದ್ಯಾರ್ಥಿಗಳ ರಕ್ತದ ಗುಂಪನ್ನು ಈ ಕೆಳಗಿನಂತೆ ದಾಖಲಿಸಿದೆ. ಎ ಬಿ ಓ ಓ, ಎ ಬಿ ಓ, ಎ ಓ ಬಿ, ಎ ಓ ಬಿ, ಎ ಓ ಓ, ಎ ಎ ಬಿ ಓ, ಎ ಎ ಓ ಓ, ಎ ಬಿ ಬಿ, ಎ ಓ ಬಿ, ಎ ಬಿ ಓ. ಈ ದತ್ತಾಂಶಗಳನ್ನು ಆವೃತ್ತಿ ವಿತರಣಾ ಪಟ್ಟಿಯಿಂದ ಪ್ರತಿನಿಧಿಸಿ. ಯಾವ ರಕ್ತದ ಗುಂಪು ವಿದ್ಯಾರ್ಥಿಗಳಲ್ಲಿ ಹೆಚ್ಚು ಸಾಮಾನ್ಯವಾಗಿದೆ ಮತ್ತು ಯಾವುದು ವಿರಳವಾಗಿದೆ? ಸೊ ಈ ಒಂದು ದತ್ತಾಂಶಗಳಿಗೆ ನಾವು ಆವೃತ್ತಿ ವಿತರಣಾ ಪಟ್ಟಿಯನ್ನು ತಯಾರಿಸಬೇಕು, ಜೊತೆಗೆ ಯಾವ ರಕ್ತದ ಗುಂಪು ವಿದ್ಯಾರ್ಥಿಗಳಲ್ಲಿ ಹೆಚ್ಚಿದೆ ಮತ್ತು ಯಾವುದು ವಿರಳ ಕಡಿಮೆ ಇದೆ ಅನ್ನೋದನ್ನು ನಾವು ಬರೀಬೇಕಾಗುತ್ತೆ. ಸೊ ಹಾಗಾಗಿ ಮೊದಲಿಗೆ ನಾವು ಏನು ಮಾಡಬೇಕಪ್ಪ ಅಂದರೆ ಈ ಒಂದು ಪ್ರಶ್ನೆಗೆ ಆವೃತ್ತಿ ವಿತರಣಾ ಪಟ್ಟಿಯನ್ನು ತಯಾರಿಸೋಣ. ಸೊ ಅಭ್ಯಾಸ 14.2ರಲ್ಲಿ 1ನೇ ಪ್ರಶ್ನೆಗೆ ಉತ್ತರ ಆವೃತ್ತಿ ವಿತರಣಾ ಪಟ್ಟಿನ ತಯಾರಿಸಬೇಕು. ಸೊ ನಾವು ಈ ರೀತಿ ಬರ್ಕೋಬೇಕಾಗುತ್ತೆ, ರಕ್ತದ ಗುಂಪು ಏನೇನು ಕೊಟ್ಟಿದ್ದಾರೆ ಅದ್ರಲ್ಲಿ ಬರೀಬೇಕು. ಎ ಬಿ ಎ ಬಿ ಓ ಅಂತ ಬರೀಬೇಕು ಮತ್ತು ಇಲ್ಲಿ ಒಟ್ಟು ಕಾಲಮನ್ನು ಹಾಕಬೇಕು ಫಸ್ಟ್ ಸ್ಟೆಪ್ಪಲ್ಲಿ. ಸೊ ಆವೃತ್ತಿ ವಿತರಣಾ ಪಟ್ಟಿನ ತಯಾರು ಮಾಡಬೇಕಾದ್ರೆ ಫಸ್ಟು ರಕ್ತದ ಗುಂಪನ್ನು ಬರೀಬೇಕು, ಎ ಬಿ ಎ ಬಿ ಓ, ಇಲ್ಲಿ ಒಟ್ಟು ಕಾಲಮ್ ಬರುತ್ತೆ. ಇಲ್ಲಿ ತಾಳೆ ಗುರುತುಗಳು ಅಂತ ಬಂದಿದೆ. ತಾಳೆ ಗುರುತು ಅಂದರೆ ಏನು ಮಾಡಬೇಕಪ್ಪ ಅಂದರೆ ಎ ಅನ್ನೋದು ಎಷ್ಟು ಬಾರಿ ರಿಪೀಟ್ ಆಗಿದೆ. ಸೊ ಅದನ್ನು ನಾವು ಕೌಂಟ್ ಮಾಡ್ತಾ ಹೋಗ್ತೀವಿ, 1 2 3 4 4 ಆದಮೇಲೆ ಅಡ್ಡಗೆರೆ ಹಾಕಬೇಕು, ಅದು 5 ಆಗುತ್ತೆ. ಆಮೇಲೆ ನೆಕ್ಸ್ಟ್ 1 2 3 4. ಸೊ ಎ ಅನ್ನೋದು 9 ಬಾರಿ ಬಂದಿದೆ, ಹಾಗಾಗಿ ಇದು ತಾಳೆ ಗುರುತನ್ನು ಈ ರೀತಿ ಹಾಕಬೇಕು. ವಿದ್ಯಾರ್ಥಿಗಳ ಸಂಖ್ಯೆ ಇದು ಎಷ್ಟು ಬಾರಿ ಇದೆ ಅನ್ನೋದನ್ನು ನಾವು ಇಲ್ಲಿ ಬರೀಬೇಕು, 9 ಬಾರಿ ಅಂತ. ಹಾಗೆ ರಕ್ತದ ಗುಂಪು ಬಿ ಇದೆ. ಸೊ ರಕ್ತದ ಗುಂಪು ಬಿಯಲ್ಲಿ ಬಿ ಅನ್ನೋದು 5 ಮತ್ತು 1 6 ಬಾರಿ ಬಂದಿದೆ. ಸೊ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿದೆ ಅಂದರೆ ಆವೃತ್ತಿ ಇದು, ಇದನ್ನು 6 ಅಂತ ಬರೀಬೇಕು. ಸೊ ಎ ಬಿ ಅನ್ನೋದು 3 ಬಾರಿ ಬಂದಿದೆ, 1 2 3. ಸೊ ಹಾಗೆ 3ನ್ನು ಬರೀಬೇಕು. ಸೊ ಇಲ್ಲಿ 3 ಆವೃತ್ತಿ. ಸೊ ಓ ಬ್ಲಡ್ ಗ್ರೂಪ್ ಅನ್ನೋದು 5 5 10 11 12 12 ಬಾರಿ ಬಂದಿದೆ, ಹಾಗಾಗಿ 12ನ್ನು ಬರೀಬೇಕು. ಸೊ ಟೋಟಲಿಗೆ ಒಷ್ಟನ್ನು ಕೂಡಿದಾಗ ಎಷ್ಟಾಗುತ್ತೆ? 30 ಆಗುತ್ತೆ. ಸೊ ಇದು ಒಟ್ಟು ಕಾಲಮ್ ಆಗಿದೆ. ಸೊ ಇಲ್ಲಿ ಹೈಯೆಸ್ಟ್ ಯಾವುದಿದೆ ಮತ್ತು ಲೋಯೆಸ್ಟ್ ಯಾವುದಿದೆ? ಅತಿ ಹೆಚ್ಚು ಇರತಕ್ಕಂಥ ವಿದ್ಯಾರ್ಥಿಗಳು ಓ ಪಾಸಿಟಿವ್ ಓ ಬ್ಲಡ್ ಗ್ರೂಪ್ ಇದೆ, 12. ಸೊ ಅತಿ ಹೆಚ್ಚು ಇರತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ. ಅತಿ ವಿರಳ ಕಡಿಮೆ ಇರತಕ್ಕಂಥದ್ದು ಎ ಬಿ, 3 ಜನ ಇದ್ದಾರೆ ವಿದ್ಯಾರ್ಥಿಗಳು. ಸೊ ಇದು ಆವೃತ್ತಿ ವಿತರಣಾ ಪಟ್ಟಿ. ಹಾಗಾದರೆ ಹೆಚ್ಚು ಸಾಮಾನ್ಯವಾಗಿರುವ ರಕ್ತದ ಗುಂಪು ಓ, ವಿರಳವಾಗಿರುವ ರಕ್ತದ ಗುಂಪು ಎ ಬಿ ಆಗಿದೆ ವಿದ್ಯಾರ್ಥಿಗಳೇ. ಸೊ ಇದು 1ನೇ ಪ್ರಶ್ನೆಗೆ ಉತ್ತರ ಆಗಿದೆ. ಸೊ ಇಲ್ಲಿ ನಿಮಗೆ ಇದನ್ನು ಹೇಗೆ ಬರೀಬೇಕು ಅನ್ನೋದು ಗೊತ್ತಾಗಬೇಕು. ಫಸ್ಟು ಎ ಅನ್ನೋದು 9 ಹೇಗಿದೆ, ಬಿ ಅನ್ನೋದು 6 ಸರಿ ಹೇಗೆ ಬಂತು, ಎ ಬಿ ಅನ್ನೋದು ಎಷ್ಟು ಸರಿ ಇದೆ, ಓ ಅನ್ನೋದು 8 ಸರಿ ಅನ್ನೋದನ್ನು ಕರೆಕ್ಟಾಗಿ ಬರೆದ್ರೆ ಮಾತ್ರ ಸುಲಭವಾಗಿ ನೀವು ಆವೃತ್ತಿ ವಿತರಣಾ ಪಟ್ಟಿನ ತಯಾರಿಸ್ಬೋದು. ಹೇಗೆ ಬರೆಯೋದು ಅಂತ ನೋಡೋಣ ಸ್ವಲ್ಪ. ಸೊ ಇಲ್ಲಿ ಎ ಅನ್ನೋದನ್ನು ಕೌಂಟ್ ಮಾಡ್ತಾ ಹೋಗೋಣ, 1 2 3 4 5 6 7 8 9. ಹೀಗೆ ಎ ಜಾಗದಲ್ಲಿ 9 ತಾಳೆ ಗುರುತು ಹಾಕಬೇಕು. ನೆಕ್ಸ್ಟ್ ಬಿಯನ್ನು ಕೌಂಟ್ ಮಾಡಬೇಕು, ಬಿ ಜಾಗದಲ್ಲಿ ಎಷ್ಟು ಬರುತ್ತೆ ಅಷ್ಟು ಹಾಕಬೇಕು. ಹಾಗೆ ಎ ಬಿ ಮತ್ತು ಓನ್ನು ಕೌಂಟ್ ಮಾಡಿ ಬರಬೇಕು. ಹೀಗೆ ನಾವು ಆವೃತ್ತಿ ವಿತರಣಾ ಪಟ್ಟಿನ ತಯಾರಿಸಬೇಕು ವಿದ್ಯಾರ್ಥಿಗಳೇ. ಪ್ರಶ್ನೆ ಸಂಖ್ಯೆ 2ಕ್ಕೆ ಬರೋಣ. 40 ಇಂಜಿನಿಯರ್ಗಳ ಮನೆಯಿಂದ ಅವರ ಕೆಲಸದ ಸ್ಥಳಕ್ಕೆ ಇರುವ ದೂರುಗಳನ್ನು ಕಿಲೋಮೀಟರ್ಗಳಲ್ಲಿ ಈ ಕೆಳಗೆ ನೀಡಿದೆ. ಸೊ ಇವೆಲ್ಲ 40 ಇಂಜಿನಿಯರ್ಗಳು ಅವರ ಮನೆಯಿಂದ ಕೆಲಸಕ್ಕೆ ಹೋಗ್ತಕ್ಕಂಥ ಸ್ಥಳಕ್ಕೆ ಇರತಕ್ಕಂಥ ದೂರ. ಮನೆಯಿಂದ ಇವರ ಆಫೀಸ್ 5 ಕಿಲೋಮೀಟರ್ ಇದೆ, ಒಬ್ಬರದು 3 ಇದೆ, ಒಬ್ಬರು 10 ಇದೆ. ಸೊ ಹೀಗೆ 40 ಜನರ ಇಂಜಿನಿಯರ್ಗಳ ಒಂದು ಮನೆಯಿಂದ ಕೆಲಸಕ್ಕೆ ಇರ್ತಕ್ಕಂಥ ದೂರವನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ನಾವು ಈ ದತ್ತಾಂಶಗಳಿಂದ ಮೊದಲ ವರ್ಗಾಂತರ 0 5 5 ಒಳಗೊಂಡಿಲ್ಲ ಇರುವಂತೆ ಗಾತ್ರ 5 ಇರುವ ಒಂದು ವರ್ಗೀಕೃತ ಆವೃತ್ತಿ ವಿತರಣಾ ಪಟ್ಟಿಯನ್ನು ತಯಾರಿಸಿ. ಈ ರೀತಿಯ ಪ್ರತಿನಿಧಿಸುವಿಕೆಯಲ್ಲಿ ಯಾವ ಮುಖ್ಯ ಲಕ್ಷಣಗಳನ್ನು ಗಮನಿಸುವಿರಿ ಅಂತ ಇದೆ. ಸೊ 40 ಇಂಜಿನಿಯರ್ಗಳು ಮನೆಯಿಂದ ಆಫೀಸಿಗೆ ಇರ್ತಕ್ಕಂಥ ದೂರ ಕೊಟ್ಟಿದ್ದಾರೆ.
ಸೊ ಈ ದತ್ತಾಂಶಗಳಿಗೆ ನಾವು ವರ್ಗಾಂತರ 0 to 5 ಬಳಸ್ಕೊಂಡು ನಾವು ವರ್ಗಾಂತರ ಆವೃತ್ತಿ ವಿತರಣಾ ಪಟ್ಟಿನ ತಯಾರಿಸಬೇಕು, ವರ್ಗೀಕೃತ ಆವೃತ್ತಿ ವಿತರಣಾ ಪಟ್ಟಿನ. ಸೊ 0 to 5 5 ಇರಲ್ಲ, ಸೊ ಅದನ್ನು 5 ಒಳಗೊಂಡಿಲ್ಲ ಅಂತ ಕಂಡೀಷನ್ ಇದೆ. ಸೊ ಇದರ ಆಧಾರದ ಮೇಲೆ ನಾವು ವರ್ಗೀಕೃತ ಆವೃತ್ತಿ ವಿತರಣಾ ಪಟ್ಟಿನ ತಯಾರಿಸೋಣ. ಜೊತೆಗೆ ಈ ಒಂದು ಪ್ರತಿನಿಧಿಸುವಿಕೆಯಲ್ಲಿ ಯಾವ ಮುಖ್ಯ ಲಕ್ಷಣಗಳನ್ನು ನಾವು ಗಮನಿಸ್ತೀವಿ ಅನ್ನೋದನ್ನು ಬರೀಬೇಕಾಗುತ್ತೆ. ಸೊ ಇದು 2ನೇ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರವನ್ನು ಯಾವ ರೀತಿ ಬರೀಬೇಕು ಅಂತ ನೋಡೋಣ. ಈ ದತ್ತಾಂಶಗಳಲ್ಲಿ ಚಿಕ್ಕ ಸಂಖ್ಯೆ ಯಾವುದಿದೆ ಅಂತ ನೋಡಬೇಕು. ಚಿಕ್ಕ ಸಂಖ್ಯೆ 2 ಇದೆ, ಹಾಗೆ ದೊಡ್ಡ ಸಂಖ್ಯೆ ಎಷ್ಟಿದೆ ಅಂದರೆ 32 ಇದೆ. ನಾವು 0 to 5 ವರ್ಗಾಂತರನ ಬರ್ಕೊಳ್ಳೋದನ್ನು ಈ ಒಂದು ಆಧಾರದ ಮೇಲೆ ಬರ್ಕೊಳ್ತೀವಿ, ಚಿಕ್ಕ ಸಂಖ್ಯೆ ಮತ್ತು ದೊಡ್ಡ ಸಂಖ್ಯೆನ ಗಮನಿಸ್ಕೊಂಡು. ಸೊ ಫಸ್ಟ್ ನಾವು 0 to 5 ವರ್ಗಾಂತರನ ಬರಿತಾ ಹೋಗೋಣ. ಸೊ 2ನೇ ಪ್ರಶ್ನೆಗೆ ವರ್ಗೀಕೃತ ಆವೃತ್ತಿ ವಿತರಣಾ ಪಟ್ಟಿ ವರ್ಗಾಂತರ ಗಾತ್ರ 5 ಇರಬೇಕು ಅಂತ ಹೇಳಿದರೆ, ಸೊ ವರ್ಗಾಂತರ 0 to 5 ಅಂತ ಬರ್ಕೊತೀವಿ. ಇದು ಕ್ರಮಾನುಗತವಾಗಿರಬೇಕು. 0 to 5 ಆದಮೇಲೆ 5 to 10, 10 to 15, 15 to 20, 5 ಮಾತ್ರ ಹೆಚ್ಚಿಗೆ ಮಾಡ್ಕೊಂತ ಹೋಗಬೇಕು. 0 to 5, 5 to 10, 10 to 15, 15 to 20, 20 to 25, 25 to 30, 30 to 35 ಅಂತ ಇದೆ. ಸೊ ಫಸ್ಟ್ ನಾವು 35 ಯಾಕೆ ಬರ್ಕೊಂಡ್ವಿ ಅಂದರೆ ಹೈಯೆಸ್ಟ್ 32 ಇದೆ, ಹಾಗಾಗಿ ನಾವು 35 ಬರ್ಕೊಂಡ್ವಿ. ಒಂದೊಳ್ಳೆ 40 ಅಂತ ಇದ್ದರೆ 35 to 40 ನಾವು ಬರಿಬೇಕಾಗುತ್ತೆ. ಸೊ ದತ್ತಾಂಶಗಳನ್ನ ನೋಡ್ಕೊಂಡು ನಾವು ವರ್ಗಾಂತರನ ಬರಿಬೇಕು. ನೆಕ್ಸ್ಟ್ ಏನು ಕಂಡೀಷನ್ ಇದೆ ಅಂದರೆ 0 to 5 ಅಲ್ಲಿ ಕೊಟ್ಟಿರ್ತಕ್ಕಂಥ ಕಿಲೋಮೀಟರ್ಗಳಲ್ಲಿ 0, 1, 2, 3, 4 ಬರುತ್ತೆ. 5 ಬಂತು ಅಂದರೆ 5 ಈ ಒಂದು ವರ್ಗಾಂತರದಲ್ಲಿ ಕೌಂಟ್ ಮಾಡೋ ಹಾಗಿಲ್ಲ. ಸೊ 5 ಈ ಒಂದು ವರ್ಗಾಂತರದಲ್ಲಿ ಕೌಂಟ್ ಮಾಡಬೇಕು, 5 to 10 ಕೌಂಟ್ ಮಾಡಬೇಕು. ಸೊ 10 ಬಂತು ಅಂದರೆ 10 ಇಲ್ಲಿ ಕೌಂಟ್ ಮಾಡೋಂಗಿಲ್ಲ, 10 ಈ ವರ್ಗಾಂತರದಲ್ಲಿ ಕೌಂಟ್ ಮಾಡಬೇಕು. ಅದೇ ರೀತಿಯಾಗಿ 15 ಬಂತು ಅಂದರೆ 15 ಈ ಇದರಲ್ಲಿ ಕೌಂಟ್ ಮಾಡಬೇಕು, 20 ಬಂತು ಅಂದರೆ 20 ಇದರಲ್ಲಿ ಕೌಂಟ್ ಮಾಡಬೇಕು, 25 ಬಂತು ಅಂದರೆ ಇಲ್ಲಿ ಕೌಂಟ್ ಮಾಡಬೇಡಿ 25 ಇಲ್ಲಿ ಕೌಂಟ್ ಮಾಡಿ, 30 ಬಂತು ಅಂದರೆ ಸೊ 30 ಇಲ್ಲಿ ಕೌಂಟ್ ಮಾಡಿ. ಸೊ ಇದೊಂದು ನೆನ್ಪಿಟ್ಕೊಂಡು ನೀವು ತಾಳೆ ಗುರುತುಗಳನ್ನು ಹಾಕ್ತಾ ಹೋಗಬೇಕು. 0 to 5 ಆ ಸಂಖ್ಯೆ ಕಿಲೋಮೀಟರ್ಗಳು ಎಷ್ಟು ಬಂದು ಎಷ್ಟು ಜನ ಬಂದಿರಂದರೆ 1, 2, 3, 4, 5 ಇದ್ದಾರೆ 0 to 5 ಒಳಗೆ ಅಂತ. ಎಕ್ಸಾಕ್ಟ್ ಇಲ್ಲ, 5 ಐದರ ಒಳಗೆ, 0 to 5 ಒಳಗೆ. ಸೊ 5 ಇದ್ದಾರೆ. ಸೊ 5 ಅಂತ ಬರೀಬೇಕು. ಹೇಗೆ ಬಂತು ಇದು 5 ಅನ್ನೋದನ್ನು ನಾವು ಕ್ವಶನಲ್ಲಿ ನೋಡ್ಕೋಬೇಕಾಗುತ್ತೆ ಹೇಗೆ ಅಂತ ನೋಡೋಣ. ಸೊ 0 to 5 5 ಅನ್ನೋದು 0 to 5 ಬರಲ್ಲ, 5 to 10 ಬರುತ್ತೆ. ಸೊ ಹಾಗಾಗಿ ನಾವು 0 to 5 ಏನು ಬರುತ್ತೆ, 3 ಬರುತ್ತೆ. ಆಮೇಲೆ ಯಾವ್ದು ಬರುತ್ತೆ ನೋಡಬೇಕು, ಸಂಖ್ಯೆ ನೋಡ್ತಾ ಹೋಗಬೇಕು. ಅದೇ ರೀತಿ ಎಲ್ಲವುಗಳನ್ನು ಮಾಡಬೇಕು. ನಾವು 1 ಹೇಳ್ತೀನಿ, ಅದೇ ರೀತಿ ನೀವೆಲ್ಲ ಮಾಡಿ. ಹಾಗೆ 2 ಬರುತ್ತೆ, 2 ಆಯಿತು. ಮತ್ತೆ 3 ಬರುತ್ತೆ, 3 ಸಂಖ್ಯೆ ಆಯಿತು. 5 ಬರಲ್ಲ. ಮತ್ತೆ 3 ಬಂತು, 4 ಸಂಖ್ಯೆ ಆಯಿತು. ಮತ್ತೆ 2 ಬಂತು, 5 ಸಂಖ್ಯೆ ಆಯಿತು. ಸೊ ಟೋಟಲ್ ಎಷ್ಟು ಬಂದಿದೆ ಅಂದರೆ 5 ಸಂಖ್ಯೆ ಬಂದಿದೆ ವಿದ್ಯಾರ್ಥಿ. ಸೊ ಹಾಗಾಗಿ ನಾನು 5 ಬರ್ತೀನಿ. ಸೊ ಆವೃತ್ತಿ 5 ಬರೀಬೇಕು. 5 to 10 ಸಂಖ್ಯೆಗಳು 5 ಮತ್ತು 5, 6, 7, 8, 9 ಇಷ್ಟು ಸಂಖ್ಯೆಗಳು ಎಷ್ಟಿದ್ದಾವೆ ಅಂತ ಬರೀಬೇಕು. ಸೊ ಎಷ್ಟಿದ್ದಾವೆ ಅಂದರೆ 11 ಇದೆ. ಸೊ 11 ಬರ್ದೀವಿ. ಇಲ್ಲಿ ಕೂಡ ಕೌಂಟ್ ಮಾಡ್ಬೇಕಾದ್ರೆ 10 ಈ ಒಂದು ಲೈನಲ್ಲಿ ಕೌಂಟ್ ಮಾಡಬಾರ್ದು. 10 ಬಂತು ಅಂದರೆ ಈ ಲೈನಲ್ಲಿ ಅದನ್ನ ಕೌಂಟ್ ಮಾಡಬೇಕು, ನೆನಪಿರಲಿ. 10 to 15 11 ಇದೆ, 15 to 20 9 ಇದೆ, 20 to 25 1, 25 to 30 1, 30 to 35 2 ಇದೆ. ಸೊ ವರ್ಗಾಂತರ ಬರಬೇಕು, ನೆಕ್ಸ್ಟ್ ತಾಳೆ ಗುರುತುಗಳನ್ನು ಬರೀಬೇಕು. ತಾಳೆ ಗುರುತುಗಳನ್ನು ಕೌಂಟ್ ಮಾಡಿ ಆವೃತ್ತಿಯಲ್ಲಿ ಬರೀಬೇಕು. ಸೊ ಒಟ್ಟು ಆವೃತ್ತಿಗಳು ಎಷ್ಟಿದೆ, 40, 40 ಇಂಜಿನಿಯರ್ಗಳಿದೆ. ಸೊ ಇದು 40 ಇದೆ ಅಂದರೆ ಇದು ಸಹ 40 ಇರುತ್ತೆ. ಸೊ ಇದು ಒಟ್ಟು ಕಾಲಮ್. ಸೊ ಇದನ್ನು ನಾವು ವರ್ಗೀಕೃತ ಆವೃತ್ತಿ ವಿತರಣಾ ಪಟ್ಟಿ ಅಂತ ಕರಿತೀವಿ. ಇದನ್ನು ನಾವು ನಮಗೆ ಎಕ್ಸಾಮಲ್ಲಿ 4 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಹಾಗಾಗಿ ನೀವು ಇದನ್ನ ಓದ್ಕಂದ್ರೆ ಇದೇ ಕ್ವಶನ್ ಬರಲ್ಲ, ಇದೇ ಟೈಪ್ ಬರುತ್ತೆ. ಸೊ ಮೆಥಡ್ ಸೇಮ್, ವರ್ಗಾಂತರವನ್ನು ಬರ್ಕೋಬೇಕು, ತಾಳೆ ಗುರುತನ್ನು ಬರೀಬೇಕು, ಆವೃತ್ತಿನ ಬರೀಬೇಕು. ಸೊ ಈ ಕೋಷ್ಟಕ ರಚನೆ ಮಾಡಿದ್ಮೇಲೆ ಪ್ರಶ್ನೆಗೆ ಉತ್ತರವನ್ನು ಬರೀಬೇಕಾಗುತ್ತೆ. ಮುಖ್ಯ ಲಕ್ಷಣ ಏನಿದೆ ಅಂತ, 5 to 20 ಕಿಲೋಮೀಟರ್ ಒಳಗೆ ಹೆಚ್ಚು ಇಂಜಿನಿಯರ್ಗಳು ಮನೆಯಿಂದ ಅವರ ಕೆಲಸ ಸ್ಥಳಕ್ಕೆ ಓಡಾಡುತ್ತಿದ್ದಾರೆ ಅಂತ. ಸೊ 5 to 20 ಒಳಗೆ, 5 to 20 ಒಳಗೆ ಹೆಚ್ಚು ಇಂಜಿನಿಯರ್, 11, 9 ಇಷ್ಟು ಜನ ಹೆಚ್ಚು ಇಂಜಿನಿಯರ್ಗಳು ಈ ಒಂದು ವ್ಯಾಪ್ತಿಯಲ್ಲಿ ಓಡಾಡ್ತಾ ಇದ್ದಾರೆ ಅಂತ ನಮಗೆ ಗೊತ್ತಾಗುತ್ತೆ. ಅತಿ ಭಾಳ ದೂರದಿಂದ ಅಂದರೆ 2 ಮಾತ್ರ ಇದ್ದಾರೆ, ಹತ್ತಿರದಿಂದ ಅಂದರೆ 5 ಮಾತ್ರ ಇದ್ದಾರೆ. ಈ ಒಂದು ದತ್ತಾಂಶಗಳನ್ನು ನಾವು ವರ್ಗೀಕೃತ ಆವೃತ್ತಿ ವಿತರಣಾ ಪಟ್ಟಿಯನ್ನು ತಯಾರಿಸಿ ಕಂಡಿಡ್ಕೋಬೋದು ವಿದ್ಯಾರ್ಥಿಗಳೇ. ಸೊ ಇದು 2ನೇ ಪ್ರಶ್ನೆಗೆ ಉತ್ತರ ಆಗಿದೆ. ಪ್ರಶ್ನೆ ಸಂಖ್ಯೆ 3, ಒಂದು ತಿಂಗಳಿನ 30 ನಿರ್ದಿಷ್ಟ ನಗರದ ಸಾಪೇಕ್ಷ ತೇವಾಂಶವು ಶೇಕಡದಲ್ಲಿ ಈ ಕೆಳಗಿನಂತಿದೆ. ಸಾಪೇಕ್ಷ ತೇವಾಂಶ, ಸೊ 98.1 98.6, 99.2, ಸೊ ಈ ರೀತಿ ಇದೆ.
ಸೊ ಎಂಡ್ ಆಗೋದು ಎಲ್ಲಿ ಅಂದರೆ 89ಗೆ ಎಂಡ್ ಆಗಿದೆ. ಸೊ ಇವು ದತ್ತಾಂಶ. ಕೆಳಗದ್ರಲ್ಲಿ ಒಂದನೇ ಪ್ರಶ್ನೆ ಇದೆ, ವರ್ಗಾಂತರಗಳನ್ನು 84, 86, 86, 88 ಇತ್ಯಾದಿಯಾಗಿ ತೆಗೆದುಕೊಂಡು ಒಂದು ವರ್ಗೀಕೃತ ಆವೃತ್ತಿ ವಿತರಣಾ ಪಟ್ಟಿಯನ್ನು ತಯಾರಿಸಿ. ಸೊ ವರ್ಗಾಂತರನ ಕೊಟ್ಟಿದ್ದಾರೆ, 84ರಿಂದ 86 ತಗೋಬೇಕು, 86ರಿಂದ 88 ತಗೋಬೇಕು. ಅಂದರೆ ವರ್ಗಾಂತರದ ವ್ಯಾಪ್ತಿ ಎಷ್ಟಿದೆ ಅಂದರೆ 2. ನೆಕ್ಸ್ಟ್ ಎರಡನೇ ಪ್ರಶ್ನೆ ಇದೆ, ಈ ದತ್ತಾಂಶಗಳು ಯಾವ ತಿಂಗಳು ಅಥವಾ ಕಾಲಕ್ಕೆ ಸಂಬಂಧಿಸಿದ್ದು ಎಂದು ಯೋಚಿಸುವಿರಿ. ಹಾಗೆ ಮೂರನೇ ಪ್ರಶ್ನೆ, ಈ ದತ್ತಾಂಶಗಳ ವ್ಯಾಪ್ತಿ ಎಷ್ಟು ಅಂತ ಇದೆ. ಸೊ ಫಸ್ಟು ನಾವು ಮಾಡಬೇಕಾಗಿರೋದು ಏನಪ್ಪ ಅಂದರೆ, ವರ್ಗೀಕೃತ ಆವೃತ್ತಿ ವಿತರಣಾ ಪಟ್ಟಿನ ತಯಾರಿಸ್ಬೇಕು. ತಯಾರಿಸ್ಬೇಕಿಂತ ಮುಂಚಿತವಾಗಿ ವರ್ಗಾಂತರ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಚಿಕ್ಕ ಸಂಖ್ಯೆ ಯಾವುದಿದೆ ಮತ್ತು ದೊಡ್ಡ ಸಂಖ್ಯೆ ಯಾವುದಿದೆ ಅಂತ ಗುರುತು ಮಾಡಿಕೊಂಡ್ರೆ, ಸೊ ವರ್ಗಾಂತರನ ಎಲ್ಲಿಂದ ಎಲ್ಲಿವರೆಗೆ ಬರಿಬೋದು ಅನ್ನೋದು ನಮಗೆ ಗೊತ್ತಾಗುತ್ತೆ. ಅದು ಫಸ್ಟ್ ಸ್ಟೆಪ್. ಸೊ ಅದು ಅದಾದಮೇಲೆ ತಾಳೆ ಗುರುತನ್ನು ಬರ್ಕೊತೀವಿ, ಆವೃತ್ತಿನ ಬರಿತೀವಿ. ಅವೆರಡನ್ನು ಗಮನಿಸ್ಕೊಂಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರನ ಬರಿತಾ ಹೋಗ್ಬೋದು. ಸೊ ಇವೆರಡರಲ್ಲಿ ಚಿಕ್ಕ ಸಂಖ್ಯೆ 84.9, ಇವಷ್ಟರಲ್ಲಿ ಹುಡುಕಿದಾಗ ಚಿಕ್ಕ ಸಂಖ್ಯೆ 84.9, ದೊಡ್ಡ ಸಂಖ್ಯೆ 99.2. ಹಾಗಾದರೆ ನಾವು 84ರಿಂದ ಸ್ಟಾರ್ಟ್ ಮಾಡಿದರೆ ವರ್ಗಾಂತರನ 99.2 ಅಂದರೆ 100ವರೆಗೂ ಬರಬೇಕಾಗುತ್ತೆ ವರ್ಗಾಂತರನ. ಸೊ 84 to 100. ಸೊ ಅದನ್ನು ಡಿವೈಡ್ ಮಾಡಿ ಬರೀತಾ ಹೋಗಬೇಕು. ಬರೆದಾದಮೇಲೆ 84ರಿಂದ 86 ಒಳಗೆ 84 ಇದರಲ್ಲಿ ಸೇರುತ್ತೆ, ಆದರೆ 86 ಇದರಲ್ಲಿ ಸೇರಲ್ಲ. 86 ನೆಕ್ಸ್ಟ್ ವರ್ಗಾಂತರದಲ್ಲಿ ಬರುತ್ತೆ, 88 ಇದ್ರಾಗ ಬರಲ್ಲ, 88 ನೆಕ್ಸ್ಟ್ ವರ್ಗಾಂತರದಲ್ಲಿ ಬರುತ್ತೆ. ಸೊ ಅದನ್ನು ಗಮನದಲ್ಲಿಟ್ಕೊಂಡು ನೀವು ವರ್ಗಾಂತರನ ಬರಿಬೇಕಾಗುತ್ತೆ. ಸೊ ಇವಾಗ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಸೊ ಮೂರನೇ ಪ್ರಶ್ನೆಯಲ್ಲಿ ಒಂದು ಸಬ್ ಕ್ವಶನ್ ಇದೆ, ವರ್ಗೀಕೃತ ಆವೃತ್ತಿ ವಿತರಣಾ ಪಟ್ಟಿ ಫಸ್ಟ್ ತಯಾರಿಸಬೇಕು. ಸೊ ವರ್ಗಾಂತರ, ತಾಳೆ ಗುರುತುಗಳು, ಆವೃತ್ತಿ ಇದೆಲ್ಲ ಸೇಮ್ ಇರುತ್ತೆ. ಅವ್ರು ಕೊಟ್ಟಿದ್ದಾರೆ 84ರಿಂದ 86 ಅಂತ. ಸೊ ಅದನ್ನೇ ಬಳಸ್ಕೊಂಡು ನಾನು ಬರಿತಾ ಹೋಗ್ತೀನಿ. 84, 85, 86 ಒಂದು ಡಿಫ್ರೆನ್ಸ್ ಬರುತ್ತೆ. 86ರಿಂದ 88, 86, 87, 88, 88ರಿಂದ 90, 90ರಿಂದ 92, 92ರಿಂದ 94, 94ರಿಂದ 96, 96ರಿಂದ 98, 98ರಿಂದ 100. ಸೊ ಒಟ್ಟು ಕಾಲಂ ಬರಿಬೇಕು. ಸೊ ಇಲ್ಲಿವರೆಗೆ ಯಾಕೆ ತಗೊಂಡಿವಿ ಅಂದರೆ 99.2 ಇರೋದ್ರಿಂದ ಸೊ ನಾವು 100ವರೆಗೂ ತಗೊಂಡಿವಿ. 100 ಮೇಲಿತ್ತಂದರೆ ಮತ್ತೆ 100ರಿಂದ 102 ತಗೋಬೇಕಾಗುತ್ತೆ. ಸೊ ಇಲ್ಲಿ ಡಿಫ್ರೆನ್ಸ್ ಎಲ್ಲ, ಕಾಮನ್ ಡಿಫ್ರೆನ್ಸ್ ಎಲ್ಲ 2 ಬರ್ತಾಯಿದೆ. ಸೊ ಅದೇ ರೀತಿ ನಾವು ವರ್ಗಾಂತರನ ಬರ್ಕೋಬೇಕು. ಇದಾದಮೇಲೆ ತಾಳೆ ಗುರುತನ್ನು ಬರಿಬೇಕು. 84 to 86 ಒಳಗೆ, 84 ಮತ್ತು 86 ಒಳಗೆ ಎಷ್ಟು ಸಂಖ್ಯೆ ಬರುತ್ತೆ ಅಂದರೆ 1 ಬರುತ್ತೆ. ಸೊ ಆವೃತ್ತಿ 1 ಬರಿಬೇಕು. 86ರಿಂದ 88 ಅಲ್ಲಿ 1 ಬರುತ್ತೆ, ಸೊ ಆವೃತ್ತಿ 1. 88ರಿಂದ 90ರಲ್ಲಿ 2 ಬರುತ್ತೆ, ಸೊ 2 ಬರಿಬೇಕು. 90ರಿಂದ 92ರಲ್ಲಿ 2 ಬರುತ್ತೆ, ಸೊ 2 ಬರಿಬೇಕು. 92ರಿಂದ 94ರಲ್ಲಿ 7 ಬರುತ್ತೆ, ಸೊ 7 ಬರಿಬೇಕು. 94ರಿಂದ 96ರಲ್ಲಿ 5 ಬರುತ್ತೆ, ಸೊ 5 ಬರಿಬೇಕು. 96ರಿಂದ 98ರಲ್ಲಿ 8 ಬರುತ್ತೆ. 98ರಿಂದ 100ರಲ್ಲಿ 4 ಬರುತ್ತೆ. ಸೊ ಟೋಟಲ್ ಆವೃತ್ತಿ 30 ಆಗುತ್ತೆ. ಸೊ ಒಟ್ಟು 30 ಆಗುತ್ತೆ. ಸೊ 84 ಬಂದರೂ ಇದರಲ್ಲೇ ಬರಿಬೇಕು, 85 ಬಂದರೂ ಇದರಲ್ಲಿ ಬರಿಬೇಕು, 85.9 ಬಂದರೂ ಇದರಲ್ಲೇ ಬರಿಬೇಕು, 86 ಬಂತು ಅಂದರೆ ಈ ಲೈನಲ್ಲಿ ಬರಿಬೇಕು, 87.9 ಬಂತು ಅಂದರೆ ಇದರೊಳಗೆ ಬರುತ್ತೆ, 88 ಬಂತು ಅಂದರೆ ಇಲ್ಲಿ ಬರುತ್ತೆ, 92.1 ಬಂತು ಅಂದರೆ ಇಲ್ಲಿ ಬರಿಬೇಕು, 92.2 ಬಂತು ಅಂದರೆ ಇಲ್ಲಿ ಬರಬೇಕು, 92 ಬಂತು ಅಂದರೆ ಇಲ್ಲಿ ಬರಿಬೇಕು, 92 ಒಳಗೆ ಬಂತು ಅಂದರೆ ಇಲ್ಲಿ ಬರಿಬೇಕು. ಸೊ ಅದನ್ನು ನೆನ್ಪಿಟ್ಕೊಳ್ಳಿ. ಸೊ ಮೂರನೇ ಮೇನಲ್ಲಿ ಒಂದು ಪ್ರಶ್ನೆಗೆ ಉತ್ತರ ಆಯಿತು. ಇನ್ನೊಂದು ಎರಡನೇ ಪ್ರಶ್ನೆ ಇದರಲ್ಲಿ, ಈ ದತ್ತಾಂಶಗಳು ಯಾವುದಕ್ಕೆ ಸಂಬಂಧಿಸಿದ್ದು ಅಂತ ಇದೆ. ಈ ದತ್ತಾಂಶಗಳು ಮಳೆಗಾಲಕ್ಕೆ ಸಂಬಂಧಿಸಿದ್ದು ಅಂತ ನಾವು ಬರಿಬೋದು, ಯಾಕೆಂದರೆ ಸಾಪೇಕ್ಷ ತೇವಾಂಶ ಇರೋದ್ರಿಂದ ಅಲ್ಲಿ. ಸೊ ಈ ದತ್ತಾಂಶಗಳು ಮಳೆಗಾಲಕ್ಕೆ ಸಂಬಂಧಿಸಿದ್ದು. ಹಾಗೆ ಈ ದತ್ತಾಂಶಗಳ ವ್ಯಾಪ್ತಿ ಎಷ್ಟು ಅಂತ, ವ್ಯಾಪ್ತಿಯನ್ನು ಕಂಡುಹಿಡಬೇಕು ಅಂದರೆ ದತ್ತಾಂಶಗಳಲ್ಲಿ ಗರಿಷ್ಠ ಸಂಖ್ಯೆಯಲ್ಲಿ ಕನಿಷ್ಠ ಸಂಖ್ಯೆಯನ್ನು ಕಳಿಬೇಕು. ಸೊ ಗರಿಷ್ಠ ಸಂಖ್ಯೆ ಯಾವುದು, ಕನಿಷ್ಠ ಸಂಖ್ಯೆ ಯಾವುದು ಅಂತ ಆವಾಗಲೇ ನೋಡಿದ್ವಿ ನಾವು. ಗರಿಷ್ಠ ಸಂಖ್ಯೆ 99.2, ಕನಿಷ್ಠ ಸಂಖ್ಯೆ 84.9. ಸೊ ಗರಿಷ್ಠ ಸಂಖ್ಯೆಯಲ್ಲಿ ಕನಿಷ್ಠ ಸಂಖ್ಯೆನ ಕಳಿರಿ, ನಮಗೆ ವ್ಯಾಪ್ತಿ ಸಿಗುತ್ತೆ. ವ್ಯಾಪ್ತಿ 14.3. ಸೊ 99.2 - 84.9. ಸೊ ಇದರಲ್ಲಿ ಇದನ್ನು ಕಳಿಬೇಕು. ಸೊ 14.3 ಬರುತ್ತೆ. ಸೊ ಇದು ಮೂರನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ವಿದ್ಯಾರ್ಥಿಗಳೇ, ಇಲ್ಲಿಗೆ ಅಭ್ಯಾಸ 14.2ರಲ್ಲಿ 3 ಪ್ರಶ್ನೆಗಳಿಗೆ ಉತ್ತರಗಳನ್ನು ಈ ದಿವಸ ಅಭ್ಯಾಸ ಮಾಡಿದ್ವಿ. ಮುಂದಿನ ವಿಡಿಯೋದಲ್ಲಿ ಮುಂದುವರಿದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಅಭ್ಯಾಸ ಮಾಡೋಣ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಿಮ್ಮ ಕಮೆಂಟಿಗೆ ನಾನು ರೆಸ್ಪಾನ್ಸ್ ಮಾಡ್ತೀನಿ.